ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹಮಾಸ್ ಮೇಲಿನ ಇಸ್ರೇಲ್ ದಾಳಿ ತೀವ್ರವಾಗ್ತಾ ಇರೋ ಹೊತ್ತಲ್ಲೇ ಹೆಜ್ಬುಲ್ಲಾ ಹಾಗೂ ಹೌತಿಗಳು ಕೂಡ ಇಸ್ರೇಲ್ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಇದ್ದಾರೆ ಹೆಜ್ಬುಲ್ಲಾ ಉಗ್ರರು ಇರಾನ್ ನಿರ್ಮಿತ ಡ್ರೋನ್ ಹಾಗೂ ಬುರ್ಖಾನ್ ಮಿಸೈಲ್ ಗಳನ್ನ ಇಸ್ರೇಲ್ ವಿರುದ್ಧ ಬಳಸ್ತಾ ಇದ್ರೆ ಹೌತಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾರಿಸ್ತಾ ಇದ್ದಾರೆ ಇನ್ನು ಇಸ್ರೇಲ್ ಕೂಡ ಮೊಟ್ಟ ಮೊದಲ ಬಾರಿಗೆ ತನ್ನ ಆರೋ ತ್ರೀ ಮಿಸೈಲ್ ಇಂಟರ್ಸೆಪ್ಟರ್ ಅನ್ನ ಬಳಕೆ ಮಾಡಿದೆ ಹಾಗೆ ವಿಶ್ವಸಂಸ್ಥೆಯಲ್ಲಿ ಇಸ್ರೇಲ್ ಪ್ಯಾಲಸ್ತೀನ್ ವಿಷಯದ ಬಗ್ಗೆ ಮತ್ತೊಂದು ಮತದಾನ ನಡೆದಿದೆ ಈ ಬಾರಿ ಭಾರತ ವಿಶ್ವಸಂಸ್ಥೆಯ ರೆಸೊಲ್ಯೂಷನ್ ಪರ ಅಂದ್ರೆ ಇಸ್ರೇಲ್ ವಿರುದ್ಧ ಮತ ಚಲಾಯಿಸಿದೆ ಇನ್ನು ಇಸ್ಲಾಮಿಕ್ ದೇಶಗಳು ಕೂಡ ಒಂದು ಸಭೆ ನಡೆಸಿದ್ದು ಅದರಲ್ಲಿ ಭಾಗವಹಿಸಿದ್ದ ಎಲ್ಲ ದೇಶಗಳ ಪ್ರತಿನಿಧಿಗಳು ಇಸ್ರೇಲ್ ಮಾಡ್ತಾ ಇರೋ ದಾಳಿಯನ್ನು ಒಕ್ಕೋರಲಿನಿಂದ ಖಂಡಿಸಿದ್ದಾರೆ ಆದರೆ ಇಸ್ರೇಲ್ ವಿರುದ್ಧ ಯಾವ ರೀತಿಯ ಕ್ರಮಗಳಿಗೆ ಮುಂದಾಗಬೇಕು ಅನ್ನೋ ಬಗ್ಗೆ ಅಲ್ಲಿ ಯಾವುದೇ ಒಮ್ಮತ ಮೂಡಿಲ್ಲ ಇದೆಲ್ಲದರ ನಡುವೆ ಇಸ್ರೇಲ್ ಗಾಜಾಪಟ್ಟಿಯಲ್ಲಿ ಹಮಾಸ್ ಪಡೆಗಳ ಸೀನಿಯರ್ ಕಮಾಂಡರ್ ಒಬ್ಬನನ್ನ ಹೊಡೆದು ಕೆಡವಿರೋದಾಗಿ ಹೇಳಿಕೊಂಡಿದೆ ಜೊತೆಗೆ ಯಹ್ಯಾ ಸಿನ್ವರ್ನನ್ನ ನ ಬೇಟೆಯಾಡುವ ಪ್ರಯತ್ನಗಳು ಕೂಡ ಅಲ್ಲಿ ತೀವ್ರವಾಗ್ತಾ ಇವೆ ಹಾಗಾದ್ರೆ ವಿಶ್ವಸಂಸ್ಥೆಯ ಮತದಾನದಲ್ಲಿ ಭಾರತ ಇಸ್ರೇಲ್ ವಿರುದ್ಧ ಮತ ಚಲಾಯಿಸಿದ್ದು ಯಾಕೆ ಇಸ್ಲಾಮಿಕ್ ದೇಶಗಳ ಕೂಟದ ಸಭೆಯಲ್ಲಿ ಏನಾಯಿತು ಅನ್ನೋ ಬಗ್ಗೆ ಒಂದಷ್ಟು ಅಪ್ಡೇಟ್ಸನ್ನು ನಾವಿಲ್ಲಿ ನೋಡೋಣ ಗೆಳೆಯರೆ ಇಸ್ರೇಲ್ ಮಾಡ್ತಾ ಇರೋ ಈ ದಾಳಿ ಪ್ಯಾಲಸ್ತೀನಿಯರನ್ನ ಗುರಿಯಾಗಿಸಿಕೊಂಡು ಅಥವಾ ಗಾಜಾನ ನಾಶ ಮಾಡೋದಕ್ಕೆ ಆಕ್ರಮಿಸಿಕೊಳ್ಳೋದಕ್ಕೆ ಅದನ್ನ ಆಳೋದಿಕ್ಕಲ್ಲ ಇದು ಕೇವಲ ಹಮಾಸ್ ಅನ್ನು ಉಗ್ರ ಸಂಘಟನೆಯನ್ನ ನಾಶ ಮಾಡೋದಿಕ್ಕಷ್ಟೇ ನಮಗೆ ಗಾಜಾ ಮೇಲೆ ಅಧಿಕಾರ ಸ್ಥಾಪಿಸುವ ಅದನ್ನ ಆಳುವ ಯಾವ ಆಸಕ್ತಿನೂ ಇಲ್ಲ ಅಲ್ಲಿ ಪ್ರಜಾಪ್ರಭುತ್ವದ ಸ್ಥಾಪನೆಯಾಗಿ ನಮಗೆ ಆತಂಕ ಉಂಟು ಮಾಡದ ಹಾಗಾದ್ರೆ ಸಾಕು ಅಂತ ಇಸ್ರೇಲ್ ನ ಪ್ರಧಾನಿ ನೇತನ್ಯಾಹು ಮತ್ತೊಮ್ಮೆ ಸ್ಫುಟವಾಗಿ ಹೇಳಿದ್ದಾರೆ ಇದರ ನಡುವೆ ಗಾಜಾದ ಆಸ್ಪತ್ರೆಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇದೆ ಅನ್ನೋ ಕೂಗು ವಿಶ್ವದ ನಾನಾ ದೇಶಗಳು ಸೇರಿದ ಹಾಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಸಂಘಟನೆಗಳಿಂದ ಕೂಡ ಕೇಳಬರುವುದಕ್ಕೆ ಶುರುವಾಗಿದೆ ಇಸ್ರೇಲ್ ಪಡೆಗಳು ಅಲ್ಶಿಫಾ ಆಸ್ಪತ್ರೆ ಮೇಲೆ ದಾಳಿಯನ್ನು ತೀವ್ರಗೊಳಿಸಿರುವುದರಿಂದ ಅಲ್ಲಿ ವಿದ್ಯುತ್ ಮತ್ತು ಆಕ್ಸಿಜನ್ ಸಮಸ್ಯೆ ಉಂಟಾಗ್ತಾ ಇದೆ ಆಸ್ಪತ್ರೆಯಲ್ಲಿನ ರೋಗಿಗಳು ಇದರಿಂದ ಸಾವನ್ನಪ್ಪುತ್ತಿದ್ದಾರೆ ಹಾಗೆ ಅಲ್ಲಿ ಆಶ್ರಯ ಪಡ್ಕೊಂಡ ನಿರಾಶ್ರಿತರ ಜೀವಕ್ಕೆ ಅಪಾಯ ಉಂಟಾಗ್ತಾ ಇದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಕಳವಳವನ್ನು ವ್ಯಕ್ತಪಡಿಸಿದೆ ಹಾಗೆ ಇಸ್ರೇಲ್ ಗಾಜಾದಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನ ಕೊಲ್ಲಬಾರದು ಅಂತ ಫ್ರಾನ್ಸ್ನ ಅಧ್ಯಕ್ಷ ಅಮ್ಯಾನ್ಯುಯಲ್ ಮ್ಯಾಕ್ರೋನ್ ಕೂಡ ಮನವಿ ಮಾಡಿದ್ದಾರೆ ಆದರೆ ಗಾಜಾದಲ್ಲಿ ಪ್ಯಾಲಸ್ತೀನಿ ಜನ ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಹೋಗದ ಹಾಗೆ ಅಲ್ಲಿ ಹಮಾಸ್ ಉಗ್ರರು ತಡೆದಿಟ್ಟುಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಾ ಇರೋ ಇಸ್ರೇಲ್ ನಾವು ಜನ ವಲಸೆ ಹೋಗೋದಕ್ಕೆ ಬೇಕಾದ ಕಾಲಾವಕಾಶವನ್ನು ಕೊಡ್ತಾ ಇದೀವಿ ಪ್ರತಿನಿತ್ಯ ನಾಲ್ಕು ಗಂಟೆಗಳ ಕಾಲ ಕದನ ವಿರಾಮ ಘೋಷಣೆ ಮಾಡ್ತಾ ಇದ್ದೀವಿ ಆದ್ರೆ ಜನ ಅಲ್ಲಿಂದ ಹೋಗದ ಹಾಗೆ ಹಮಾಸ್ ಉಗ್ರರು ತಡೀತಾ ಇದ್ದಾರೆ ಅಂತ ಹೇಳ್ತಾ ಇದೆ ಅಷ್ಟೇ ಅಲ್ಲ ವಲಸಿಗರ ಮೇಲೆ ಹಮಾಸ್ ಪಡೆಗಳು ಗುಂಡಿನ ದಾಳಿ ನಡೆಸಿ ಅವರನ್ನ ಒತ್ತೆಯಾಳಗಳನ್ನಾಗಿ ಮಾನವ ಶೀಲ್ಡ್ಗಳನ್ನಾಗಿ ಅಲ್ಲಿ ಮಾಡಿಕೊಳ್ತಾ ಇವೆ ಅನ್ನೋದನ್ನ ಸಾಬೀತುಪಡಿಸುವ ಒಂದಷ್ಟು ವಿಡಿಯೋಗಳನ್ನು ಕೂಡ ಇಸ್ರೇಲ್ ಬಿಡುಗಡೆ ಮಾಡಿದೆ ಇದರ ಜೊತೆಗೆ ಅಲ್ಲಿ ಸುಮಾರು ಒಂದು ಸಾವಿರ ಮಂದಿಯನ್ನ ಆಸ್ಪತ್ರೆಯಲ್ಲಿ ಒತ್ತೆಯಾಳಗಳನ್ನಾಗಿ ಇಟ್ಟುಕೊಂಡಿದ್ದ ಹಮಾಸ್ ನ ಸೀನಿಯರ್ ಕಮಾಂಡರ್ ಅಹಮದ್ ಸಿಯಾಮ್ ಅನ್ನೋನನ್ನ ಹೊಡೆದು ಹಾಕಿರುವುದಾಗಿ ಇಸ್ರೇಲಿ ಪಡೆಗಳು ಹೇಳಿಕೊಂಡಿವೆ ಈಗಾಗಲೇ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಸಾಕಷ್ಟು ಹಮಾಸ್ ನಾಯಕರನ್ನ ಹೊಡೆದು ಕೆಡವಿದ್ದು ಒಂದಷ್ಟು ಟನಲ್ಗಳನ್ನು ಕೂಡ ತನ್ನ ವಶಕ್ಕೆ ತಗೊಂಡಿದೆ ಈಗ ಅವರ ಟಾರ್ಗೆಟ್ ಆಗ್ತಾ ಇರುವುದು ಗಾಜಾದ ಹಿಟ್ಲರ್ ಅಂತಲೇ ಕರೆಸಿಕೊಳ್ಳುವ ಎಲ್ಲಿದ್ರೂ ಹುಡುಕಿ ಕೊಲ್ತೀವಿ ಅಂತ ಇಸ್ರೇಲ್ ಹೇಳಿಕೊಂಡಿದೆ ಹಾಗೆ ಉತ್ತರ ಗಾಜಾದಲ್ಲಿದ್ದ ಬಹುತೇಕ ಹಮಾಸ್ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ ು ಇನ್ನೊಂದಷ್ಟು ದಿನಗಳ ಕಾರ್ಯಾಚರಣೆಯಲ್ಲಿ ಉತ್ತರ ಗಾಜಾನ ಕ್ಲೀನ್ ಮಾಡುವುದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ ಇದರ ನಂತರ ಇವರ ದಾಳಿ ದಕ್ಷಿಣದ ಕಡೆಗೆ ತಿರುಗುತ್ತಾ ಗೊತ್ತಿಲ್ಲ ಆದ್ರೆ ಈಗಾಗಲೇ ಇಸ್ರೇಲ್ ಪಡೆಗಳ ದಾಳಿಯಲ್ಲಿ ಉತ್ತರ ಗಾಜಾ ಪುಡಿ ಪುಡಿಯಾಗಿ ಹೋಗಿದೆ ಮತ್ತೊಂದು ಕಡೆ ಇಸ್ರೇಲಿ ಪಡೆಗಳ ವಿರುದ್ಧ ದಾಳಿಯನ್ನ ಇರಾನ್ ಬೆಂಬಲಿತ ಉಗ್ರ ಪಡೆಗಳು ಕೂಡ ತೀವ್ರಗೊಳಿಸ್ತಾ ಇವೆ ಹೆಜುಬುಲ್ಲಾಗಳು ಇರಾನ್ ನಿರ್ಮಿತ ಡ್ರೋನ್ ಗಳನ್ನ ಹಾಗೂ ಬುರ್ಹಾನ್ ಮಿಸೈಲ್ ಗಳನ್ನ ಇಸ್ರೇಲ್ ವಿರುದ್ಧ ಬಳಸುವುದಾಗಿ ಅದರ ಮುಖ್ಯಸ್ಥ ನಸ್ರುಲ್ಲಾ ಹೇಳಿಕೊಂಡಿದ್ದಾನೆ ಕಳೆದ ಒಂದು ತಿಂಗಳಲ್ಲಿ ಅಂದ್ರೆ ಇಸ್ರೇಲ್ ಹಮಾಸ್ ಸಂಘರ್ಷ ಶುರುವಾದನಿಂದ ಇಲ್ಲಿವರೆಗೆ ಸುಮಾರು ಅರವತ್ತೆಂಟು ಮಂದಿ ಹೆಜ್ಬುಲ್ಲಾ ಉಗ್ರರನ್ನ ಇಸ್ರೇಲಿ ಪಡೆಗಳು ಹೊಡೆದು ಹಾಕಿವೆ ಹಾಗೆ ಲೆಬನಾನ್ ನಲ್ಲಿ ಇಸ್ರೇಲ್ ನಡೆಸಿರುವ ದಾಳಿಯಲ್ಲಿ ಹನ್ನೊಂದು ಮಂದಿ ನಾಗರಿಕರು ಸಾವಿಗೀಡಾಗಿದ್ದಾರೆ ಇನ್ನು ಹನ್ನೆರಡು ಮಂದಿ ಲೆಬನಾನ್ ನ ಸೈನಿಕರ ಸಾವು ಕೂಡ ಉಂಟಾಗಿದೆ ಈ ನಡುವೆ ದಕ್ಷಿಣ ಲೆಬನಾನ್ ನಲ್ಲಿ ಟೆಲಿವಿಷನ್ ಮೂಲಕ ಜನರನ್ನು ಉದ್ದೇಶಿಸಿ ಮಾತನಾಡಿರುವ ಹೆಜ್ಬುಲ್ಲಾ ಮುಖಂಡ ನಸರಲ್ಲಾ ಮೊಟ್ಟ ಮೊದಲ ಬಾರಿಗೆ ಇಸ್ರೇಲ್ ವಿರುದ್ಧ ನಾವು ಡ್ರೋನ್ ಹಾಗೂ ಬುರ್ಖಾನ್ ಮಿಸೈಲ್ ಗಳನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದಾನೆ ಈ ಬುರ್ಖಾನ್ ಅನ್ನೋದು ಇರಾನ್ ನಿರ್ಮಿತ ಮಿಸೈಲ್ ಆಗಿದ್ದು ಇದು ಸುಮಾರು ಮುನ್ನೂರರಿಂದ ರಿಂದ ಐದು ನೂರು ಕೆಜಿಯಷ್ಟು ಸ್ಫೋಟಕಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ ಮತ್ತೊಂದು ಕಡೆ ಹೌತಿಗಳ ದಾಳಿ ಕೂಡ ತೀವ್ರವಾಗ್ತಾ ಇದೆ ಅವರು ಮನೆ ಇಲಾತ್ ನಗರದಲ್ಲಿನ ಇಸ್ರೇಲಿ ಸೇನಾ ನೆಲೆಗಳನ್ನ ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ ಹೌತಿಗಳು ಇಸ್ರೇಲ್ ವಿರುದ್ಧ ಬ್ಯಾಲಿಸ್ಟಿಕ್ ಮಿಸೈಲ್ ಗಳನ್ನ ಹಾರಿಸ್ತಾ ಇದ್ದು ಇವು ಕೂಡ ಇರಾನ್ ನಿರ್ಮಿತ ಮಿಸೈಲ್ ಗಳೇ ಆಗಿವೆ ಇನ್ನು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಆರೋ ತ್ರೀ ಅನ್ನೋ ಮಿಸೈಲ್ ಇಂಟರ್ಸೆಪ್ಟರ್ ಅನ್ನು ಬಳಕೆ ಮಾಡ್ತಾ ಇದೆ ಇದು ಆರೋ ಕುಟುಂಬಕ್ಕೆ ಸೇರಿದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿದ್ದು ಇದುವರೆಗೆ ಇಸ್ರೇಲ್ ಆರೋ ಒನ್ ಮತ್ತು ಟೂಗಳನ್ನು ಗಳನ್ನು ಬಳಕೆ ಮಾಡ್ತಾ ಇತ್ತು ಅದರ ಮುಂದುವರೆದು ಭಾಗವಾಗಿ ಆರೋ ಥ್ರೀಯನ್ನು ತಯಾರು ಮಾಡಿಟ್ಟುಕೊಂಡಿತ್ತು ಇವುಗಳನ್ನು ಇಸ್ರೇಲ್ ಸಿದ್ಧಪಡಿಸಿರೋದೇ ಇರಾನ್ ನಿರ್ಮಿತ ಬಾಲಿಸ್ಟಿಕ್ ಮಿಸೈಲ್ಗಳ ವಿರುದ್ಧ ಈ ಆರೋ ತ್ರೀ ಎರಡು ಸಾವಿರದ ಹದಿನೇಳರಲ್ಲೇ ಎಲ್ಲ ಪರೀಕ್ಷೆಗಳನ್ನು ಮುಗಿಸಿಕೊಂಡು ಇಸ್ರೇಲ್ನ ಸೇನೆಗೆ ಸೇರ್ಪಡೆಯಾಗಿತ್ತಾದರೂ ಅದನ್ನು ಬಳಸುವ ಅವಕಾಶ ಇದುವರೆಗೆ ಒದಗಿ ಬಂದಿರಲಿಲ್ಲ ಈಗ ಮೊಟ್ಟ ಮೊದಲ ಬಾರಿಗೆ ಆರೋ ಥ್ರೀಯನ್ನು ಆಪರೇಷನ್ ಲಾಂಚ್ ಮಾಡಲಾಗಿದೆ ಇದು ಹೌತಿಗಳು ಎಮನ್ನಿಂದ ಹಾರಿಸಿದ ಬಾಲಿಸ್ಟಿಕ್ ಮಿಸೈಲ್ ಅನ್ನ ಸರಿಯಾದ ಸಮಯಕ್ಕೆ ಗುರುತಿಸಿ ಅದನ್ನ ಮಾಡಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ತಿಳಿಸಿದೆ ಹಾಗೆ ಎಫ್ ಗಾಜಾದ ಶಾಲೆಗಳಲ್ಲಿ ಕಿಂಡರ್ ಗಾರ್ಟನ್ ನಲ್ಲಿ ಹಮಾಸ್ ಉಗ್ರರು ಆಯುಧಗಳನ್ನು ಅಡಗಿಸಿಟ್ಟಿರೋ ಬಗ್ಗೆ ಕೂಡ ಒಂದು ವಿಡಿಯೋನ ರಿಲೀಸ್ ಮಾಡಿದೆ ಇಲ್ಲಿ ಹಮಾಸ್ ಆಸ್ಪತ್ರೆಗಳ ಕೆಳಗೆ ಜನವಸತಿಗಳ ಕೆಳಗೆ ಟನಲ್ಗಳನ್ನ ನಿರ್ಮಾಣ ಮಾಡಿಕೊಂಡಿದೆ ಆಸ್ಪತ್ರೆ ಗಳಲ್ಲಿ ಯುದ್ಧ ವಾಹನಗಳನ್ನ ರಾಕೆಟ್ ಲಾಂಚರ್ ಗಳನ್ನ ಟ್ಯಾಂಕ್ ಗಳನ್ನ ಜೋಡಿಸಿದೆ ಜೊತೆಗೆ ಆಸ್ಪತ್ರೆಗಳ ನೆಲಮಹಡಿಗಳ ಕೆಳಗೆ ಟನಲ್ಗಳು ಬಂಕರ್ಗಳನ್ನ ನಿರ್ಮಾಣ ಮಾಡಿಕೊಂಡಿದೆ ಶಾಲೆಗಳಲ್ಲಿ ಆಯುಧಗಳನ್ನ ಸ್ಟಾಕ್ ಮಾಡಿದೆ ಅಲ್ಲೆಲ್ಲ ಇಸ್ರೇಲ್ ದಾಳಿ ಮಾಡಿದರೆ ಅದನ್ನ ಶಾಲೆಗಳ ಮೇಲೆ ಆಸ್ಪತ್ರೆಗಳ ಮೇಲೆ ನಡೆಯೋ ದಾಳಿ ಅಂತ ಹಮಾಸ್ ಬಿಂಬಿಸ್ತಾ ಇದೆ ಅನ್ನೋದು ಈಗ ಇಸ್ರೇಲ್ ಮಾಡ್ತಾ ಇರೋ ಆರೋಪ ಇವೆಲ್ಲ ಒಂದ್ ಕಡೆ ನಡೀತಿದ್ರೆ ಗೆಳೆಯರೆ ಮತ್ತೊಂದು ಕಡೆ ಐವತ್ತೇಳು ಇಸ್ಲಾಮಿಕ್ ದೇಶಗಳ ಒಕ್ಕೂಟ ಶನಿವಾರ ರಿಯಾದ್ ಒಂದು ತುರ್ತು ಸಭೆಯನ್ನು ನಡೆಸಿದೆ ಟರ್ಕಿಯ ಅಧ್ಯಕ್ಷ ಪಾಕಿಸ್ತಾನದ ತಾತ್ಕಾಲಿಕ ಪ್ರಧಾನಿ ಸೌದಿಯ ದೊರೆ ಸೇರಿದ ಹಾಗೆ ನಾನಾ ಇಸ್ಲಾಮಿಕ್ ದೇಶಗಳ ಮುಖ್ಯಸ್ಥರು ಭಾಗವಹಿಸಿದ್ದ ಆ ಸಭೆಯಲ್ಲಿ ಇಸ್ರೇಲ್ ದಾಳಿಯ ಬಗ್ಗೆ ತೀವ್ರ ಚರ್ಚೆಗಳು ನಡೆದಿವೆ ಈ ಬಾರಿಯ ಸಭೆಗೆ ಇರಾನ್ನ ಅಧ್ಯಕ್ಷ ಇಬ್ರಾಹಿಂ ರೈಜಿ ಕೂಡ ಭಾಗವಹಿಸಿದ್ರು ಇದರ ವಿಶೇಷ ಏನು ಅಂದ್ರೆ ಎರಡ್ ಸಾವಿರದ ಹನ್ನೆರಡರ ನಂತರ ಇರಾನ್ನ ಅಧ್ಯಕ್ಷ ಮೊಟ್ಟ ಮೊದಲ ಬಾರಿಗೆ ಸೌದಿಗೆ ಕೊಡ್ತಾ ಇರೋ ಭೇಟಿ ಇದು ಇಷ್ಟು ದಿನ ಸೌದಿ ಹಾಗೂ ಇರಾನ್ ಹಂದಿನಾಯಿ ತರ ಕಿತ್ತಾಡ್ಕೊಳ್ತಾ ಈಗ ಚೈನಾ ಈ ಎರಡೂ ದೇಶಗಳ ನಡುವೆ ಒಂದು ಪ್ಯಾಚ್ ಅನ್ನು ಹಾಕಿದೆ ಇದರ ಜೊತೆಗೆ ಇಸ್ರೇಲ್ ವಿರುದ್ಧ ಇರಾನ್ ದೊಡ್ಡ ಆಟ ಕೂಡ ಕಟ್ತಾ ಇರೋದ್ರಿಂದ ಈ ಸಭೆಯಲ್ಲಿ ಇರಾನ್ ನ ಅಧ್ಯಕ್ಷ ಇಬ್ರಾಹಿಂ ರೈಸಿ ಭಾಗವಹಿಸಿದ್ದಾರೆ ಹಾಗೆ ಇಸ್ರೇಲ್ ವಿರುದ್ಧ ಬೆಂಕಿ ಕಾರಿರೋ ರೈಸಿ ಗಾಜಾದಲ್ಲಿ ಇಸ್ರೇಲ್ ಮಾಡ್ತಾ ಇರೋ ಕೃತ್ಯಗಳನ್ನ ಗಮನಿಸಿದ ನಂತರ ಇಸ್ರೇಲಿನ ಸೇನೆಯನ್ನ ಜಾಗತಿಕ ಸಮುದಾಯ ಭಯೋತ್ಪಾದಕ ಪಡೆ ಅಂತ ಘೋಷಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇನ್ನು ಸಿರಿಯಾದ ಅಧ್ಯಕ್ಷ ಅಲ್ ಬಷರ್ ಇಸ್ರೇಲ್ ವಿರುದ್ಧದ ಕ್ರಮಕ್ಕೆ ನಾವು ಮುಂದಾಗದೇ ಇದ್ರೆ ಓ ಸಿ ಅನ್ನೋದೊಂದು ಹಲ್ಲ ಇಲ್ಲದ ಸಂಸ್ಥೆ ಅನ್ನೋದು ಜಗತ್ತಿಗೆ ಗೊತ್ತಾದ ಹಾಗತ್ತೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಟರ್ಕಿಯ ಆಧುನಿಕ ಖಲೀಫಾ ಎರಡೋಗನು ಪಶ್ಚಿಮದ ದೇಶಗಳು ಮಾನವ ಹಕ್ಕಗಳ ಬಗ್ಗೆ ಮಾತಾಡ್ತಲೇ ಇರುತ್ತವೆ ಆದ್ರೆ ಗಾಜಾದಲ್ಲಿ ಆಗ್ತಾ ಇರೋ ಮಾನವ ಹಕ್ಕಗಳ ಉಲ್ಲಂಘನೆ ಬಗ್ಗೆ ಅವರು ಚಕಾರ ಎತ್ತದೆ ಇರುವುದು ನಾಚಿಕೆಗೇಡಿನ ವಿಷಯ ಅಂತ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದ ಟೆಂಪ್ರರಿ ಪ್ರೈಮ್ ಮಿನಿಸ್ಟರ್ ಕಾಕರ್ ಕೂಡ ಇಸ್ರೇಲ್ ವಿರುದ್ಧ ತೀವ್ರ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಈ ಮನುಷ್ಯನ ಅದೃಷ್ಟ ನೋಡ್ರಿ ಪಕ್ಷ ಕಟ್ಲಿಲ್ಲ ಚುನಾವಣೆಗಳಿಗೆ ಹಣ ಖರ್ಚು ಮಾಡಲಿಲ್ಲ ಅಂತೂ ತಾತ್ಕಾಲಿಕವಾಗಿ ಒಂದಷ್ಟು ದಿನಗಳ ಕಾಲ ಪಾಕಿಸ್ತಾನದ ಪ್ರಧಾನಿಯಾಗಿ ದೇಶ ಅನ್ನ ಇಲ್ಲದೆ ಅಲವತ್ಕೊಳ್ತಾ ಇದ್ರು ಕೂಡ ಐಷಾರಾಮಿ ವಿಮಾನಗಳಲ್ಲಿ ನಾನಾ ದೇಶಗಳಿಗೆ ಫ್ರೀ ಟೂರ್ ಮಾಡ್ಕೊಂಡು ಈ ಕಾಕರ್ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಅದೃಷ್ಟ ಅಂದ್ರೆ ಹಿಂಗ್ ಬರ್ಬೇಕಪ್ಪ ಇನ್ನು ಹಮಾಸ್ ಕೂಡ ಈ ಸಭೆಗೆ ಒಂದು ಸಂದೇಶವನ್ನು ಕಳುಹಿಸಿದೆ ಅವರು ಜಗತ್ತಿನ ಎಲ್ಲಾ ಇಸ್ಲಾಮಿಕ್ ದೇಶಗಳು ಇಸ್ರೇಲ್ನ ರಾಯಭಾರಿಗಳನ್ನ ಬಹಿಷ್ಕರಿಸಬೇಕು ಇಸ್ರೇಲ್ ವಿರುದ್ಧ ನಿರ್ಬಂಧ ಇರಬೇಕು ಇಸ್ರೇಲ್ ಜೊತೆ ಸಂಬಂಧ ಕಡಿತ ಮಾಡ್ಕೋಬೇಕು ಜೊತೆಗೆ ಗಾಜಾದ ರೀಕನ್ಸ್ಟ್ರಕ್ಷನ್ ಗೆ ಹಣ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಇಲ್ಲಿ ಹಮಾಸ್ ನ ಕತಾರ್ ನಾಯಕ ಬೇಕಾಗಿರೋದು ಹಣ ಅದನ್ನು ಅವರು ಇಸ್ಲಾಮಿಕ್ ದೇಶಗಳ ಒಕ್ಕೂಟವನ್ನು ಕೇಳ್ತಾ ಇದ್ದಾರೆ ಹಾಗೆ ಅಲ್ಜೀರಿಯಾ ಲೆಬನಾನ್ ಹಾಗೂ ಇನ್ನಿತರ ಒಂದಷ್ಟು ದೇಶಗಳು ಇಸ್ಲಾಮಿಕ್ ದೇಶಗಳು ಇಸ್ರೇಲ್ ನ ಜೊತೆ ಇಟ್ಟುಕೊಂಡಿರುವ ಸಂಬಂಧಗಳನ್ನ ಕಡಿತ ಮಾಡಿಕೊಂಡು ಇಸ್ರೇಲ್ಗೆ ಹಾಗೂ ಅದರ ಮಿತ್ರ ರಾಷ್ಟ್ರಗಳಿಗೆ ಕೊಡ್ತಾ ಇರೋ ತೈಲ ನ್ಯಾಚುರಲ್ ಗ್ಯಾಸ್ ಮುಂತಾದವುಗಳ ಸರಬರಾಜನ್ನೇ ನಿಲ್ಲಿಸಿ ಬಿಡಬೇಕು ಅಂತ ಒತ್ತಾಯ ಮಾಡಿವೆ ಆದ್ರೆ ಈ ಸಲಹೆಗೆ ಅಲ್ಲಿ ಇನ್ನಿತರ ತೈಲ ದೇಶಗಳು ಬೆಂಬಲವನ್ನು ಕೊಟ್ಟಿಲ್ಲ ಅಲ್ಜೀರಿಯಾ ಲೆಬನಾನ್ ಮುಂತಾದ ದೇಶಗಳು ತೈಲ ನಿಲ್ಲಿಸಿ ಕಳ್ಕೊಳ್ಳೋದೇನಿಲ್ಲ ಆದ್ರೆ ಇದರಿಂದ ತೀವ್ರ ನಷ್ಟಕ್ಕೀಡಾಗೋದು ಯು ಬಹ್ರೇನ್ ಇರಾಕ್ ಮುಂತಾದ ದೇಶಗಳು ಪಾಪ ಅವರು ಬದುಕು ನಡೀತಾ ಇರೋದೇ ತೈಲದ ಮೇಲೆ ಹೀಗಿರುವಾಗ ಇಸ್ರೇಲ್ ಮತ್ತು ಅದರ ಮಿತ್ರ ದೇಶಗಳಿಗೆ ಕೂಡ ತೈಲ ನಿಲ್ಲಿಸ್ಬಿಟ್ರೆ ಹೊಟ್ಟೆಗೇನು ತೈಲ ಎಲ್ಲ ತೆಗೆದ ಮೇಲೆ ಟಾರು ಇವರು ಇವತ್ತು ತೈಲ ನಿಲ್ಲಿಸಿದ್ರೆ ಒಂದಷ್ಟು ದಿನ ತೈಲ ಖರೀದಿ ಮಾಡೋ ದೇಶಗಳಿಗೆ ಸಮಸ್ಯೆ ಆಗಬಹುದು ಆದ್ರೆ ಅವರು ಪರ್ಯಾಯ ಮಾರ್ಗಗಳನ್ನು ಹುಡುಕೊಂಡು ಬಿಟ್ರು ಅಂತ ಇಟ್ಕೊಳ್ಳಿ ಆಗ ಇಸ್ರೇಲ್ ಯುದ್ಧ ಇವತ್ತಲ್ಲ ನಾಳೆ ನಿಲ್ಲುತ್ತೆ ಆದ್ರೆ ಅದಕ್ಕಾಗಿ ತಮ್ಮ ದೇಶಗಳ ಖಜಾನೆಗೆ ಕನ್ನ ಹಾಕೊಳ್ಳೋದಕ್ಕೆ ಯಾರಾದರೂ ಸಿದ್ಧ ಆಗ್ತಾರಾ ಸೊ ಯು ಎ ಇ ಬಹರೇನ್ ಮತ್ತು ಇನ್ನಿತರ ತೈಲ ಸಂಪದ್ಭರಿತ ದೇಶಗಳು ಈ ಸಲಹೆಯನ್ನು ಅಲ್ಲಲ್ಲೇ ತಿರಸ್ಕರಿಸಿವೆ ಒಟ್ಟಾರೆ ಇಸ್ಲಾಮಿಕ್ ದೇಶಗಳು ರಿಯಾದ್ನಲ್ಲಿ ಸೌದಿ ರಾಜನ ಆತಿಥ್ಯವನ್ನು ಪಡ್ಕೊಂಡು ದಾವತ್ತು ಸ್ವೀಕರಿಸಿ ಇಸ್ರೇಲನ್ನು ಬಾಯಿ ತುಂಬ ಬೈಯ್ಕೊಂಡು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾತಾಡ್ಕೊಂಡು ಅಲ್ಲಿಂದ ಎದ್ದು ಹೋಗಿವೆ ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಆ ದೇಶಗಳಿಗೆ ಸಾಧ್ಯ ಆಗಿಲ್ಲ ಇನ್ನು ವಿಶ್ವಸಂಸ್ಥೆ ಅದಂತೂ ಇಸ್ರೇಲ್ ಸಂಘರ್ಷ ಶುರುವಾದಾಗಿಂದಲೂ ಕೂಡ ಇಸ್ರೇಲ್ ವಿರುದ್ಧ ಮಾತಾಡ್ತಲೇ ಇದೆ ಗುಟರಸ್ ಅಂತೂ ಪದೇ ಪದೇ ಇಸ್ರೇಲ್ ಮಾಡ್ತಾ ಇರೋದು ಅಮಾನವೀಯ ಅಮಾನವೀಯ ಅಂತ ಹೇಳ್ತಲೇ ಇದ್ದಾರೆ ಆದ್ರೆ ಈ ಗುಟರಸ್ ಬಾಯಲ್ಲಿ ಇದುವರೆಗೆ ಹಮಾಸ್ ಮಾಡಿದ್ದು ಸರಿಯಲ್ಲ ಅದು ನಡೆಸಿದ ದಾಳಿ ಉಗ್ರ ದಾಳಿ ಅನ್ನೋ ಮಾತು ಬಂದಿಲ್ಲ ಈಗ ಮತ್ತೆ ಇಸ್ರೇಲ್ ಪ್ಯಾಲಸ್ತೀನ್ ಬಗ್ಗೆ ಅಲ್ಲೊಂದು ಚರ್ಚೆ ನಡೆದಿದೆ ವೆಸ್ಟ್ ಬ್ಯಾಂಕ್ ಜರೂಸಲಂನ ನ ಪೂರ್ವ ಭಾಗ ಗೊಲನ್ ಹೈಟ್ಸ್ ನ ಆಕ್ರಮಿತ ಪ್ರದೇಶಗಳು ಇಲ್ಲೆಲ್ಲ ಹೆಚ್ಚಾಗ್ತಾ ಇರೋ ಇಸ್ರೇಲಿ ವಸತಿಗಳ ವಿರುದ್ಧ ವಿಶ್ವಸಂಸ್ಥೆ ನಿರ್ಣಯ ಒಂದು ಮಂಡನೆಯಾಗಿದೆ ಪ್ಯಾಲಸ್ತೀನಿ ಪ್ರದೇಶಗಳನ್ನ ಇಸ್ರೇಲ್ ಆಕ್ರಮಿಸಿಕೊಳ್ತಾ ಇರೋ ತಪ್ಪು ಅಲ್ಲಿ ಇಸ್ರೇಲ್ ನ ವಿಸ್ತರಣೆ ಕಡಿಮೆ ಆಗಬೇಕು ಅನ್ನೋ ನಿರ್ಣಯ ಭಾರತ ಆ ನಿರ್ಣಯದ ಪರವಾಗಿ ಮತ ಚಲಾಯಿಸಿದೆ ಅಂದ್ರೆ ಇಸ್ರೇಲ್ ನ ವಿಸ್ತರಣೆಯನ್ನ ಪ್ಯಾಲಸ್ತೀನಿ ಪ್ರದೇಶಗಳಲ್ಲಿ ತಲೆ ಎತ್ತ ಇರೋ ಇಸ್ರೇಲಿ ಸೆಟಲ್ಮೆಂಟ್ ಖಂಡಿಸಿ ಇಸ್ರೇಲ್ ವಿರುದ್ಧ ಭಾರತ ಮತ ಚಲಾಯಿಸಿದೆ ಭಾರತ ಈ ಹಿಂದಿನಿಂದಲೂ ಕೂಡ ಅಲ್ಲಿ ಎರಡು ದೇಶಗಳು ಅಂದ್ರೆ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ಅನ್ನು ಎರಡೂ ದೇಶಗಳು ಇರಬೇಕು ಅಂತ ಹೇಳ್ತಾ ಬರ್ತಾ ಇದೆ ಈಗ ಕೂಡ ಅದೇ ನಿಲುವಿಗೆ ಬದ್ಧವಾಗಿರೋ ಭಾರತ ಇಸ್ರೇಲ್ ಪ್ಯಾಲಸ್ತೀನಿ ಿ ಪ್ರದೇಶವನ್ನು ಸಂಪೂರ್ಣವಾಗಿ ಆಕ್ರಮಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳಿದೆ ಗೆಳೆಯರೆ ಇಸ್ರೇಲ್ ಮೇಲೆ ಹಮಾಸ್ ದಾಳಿ ನಡೆದಾಗ ಭಾರತ ಈ ದಾಳಿಯನ್ನು ಉಗ್ರ ದಾಳಿ ಅಂತ ಹೇಳಿತ್ತು ಮತ್ತು ಆ ದಾಳಿಯನ್ನು ತೀವ್ರವಾಗಿ ಖಂಡಿಸಿತ್ತು ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಎಲ್ಲೂ ಕೂಡ ಪ್ಯಾಲಸ್ತೀನ್ ಹೆಸರು ಪ್ರಸ್ತಾಪ ಮಾಡಲಿಲ್ಲ ಅನ್ನೋದು ಭಾರತದ ಒಳಗೆ ಕೆಲವರ ಟೀಕೆಗೆ ಕಾರಣ ಆಯಿತು ಭಾರತ ಇಸ್ರೇಲ್ ಹಾಗೂ ಪ್ಯಾಲಸ್ತೀನ್ ನಡುವಿನ ತಟಸ್ಥ ನೀತಿಯನ್ನ ಕೈ ಬಿಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ಕೆಲವರು ಎತ್ತಿದ್ರು ಮುಂದೆ ಗಾಜಾ ಮೇಲಿನ ಇಸ್ರೇಲ್ ದಾಳಿ ನಿಲ್ಲಬೇಕು ಕದನ ವಿರಾಮ ಘೋಷಣೆ ಆಗಬೇಕು ಅನ್ನೋ ನಿಟ್ಟಲ್ಲಿ ಜೋರ್ಡಾನ್ ವಿಶ್ವಸಂಸ್ಥೆಯಲ್ಲೊಂದು ನಿರ್ಣಯವನ್ನು ಮಂಡಿ ು ಅದರಲ್ಲಿ ಹಮಾಸ್ ಇಸ್ರೇಲ್ ಮೇಲೆ ಮಾಡಿದ ಉಗ್ರ ದಾಳಿಯನ್ನ ಖಂಡಿಸಿರಲಿಲ್ಲ ಅದನ್ನ ಸೇರಿಸಬೇಕು ಅಂತ ಕೆನಡಾ ಮಂಡಿಸಿದ ತಿದ್ದುಪಡಿಯ ಪರ ಭಾರತ ಮತ ಚಲಾಯಿಸಿತು ಆ ನಂತರ ಜೋರ್ಡಾನ್ ನಿರ್ಣಯದ ಮತದಾನದಿಂದ ಭಾರತ ದೂರ ಉಳಿತು ಈಗ ವಿಶ್ವಸಂಸ್ಥೆಯ ಪ್ಯಾಲಸ್ತೀನ್ ಪ್ರದೇಶಗಳಲ್ಲಿ ಇಸ್ರೇಲ್ನ ಸೆಟ್ಲ್ಮೆಂಟ್ಗಳ ವಿರುದ್ಧದ ನಿರ್ಣಯದ ಪರ ಭಾರತ ಮತ ಚಲಾವಣೆ ಮಾಡಿದೆ ಇದು ಗೆಳೆಯರೆ ಇಸ್ರೇಲ್ಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ